ಇನ್ನಂಜೆಯಲ್ಲಿ ಆಸರೆಯನ್ನು ಕಳೆದುಕೊಂಡು ತುತ್ತು ಅನ್ನಕ್ಕೂ ಪರದಾಡುತ್ತಿರುವ ಅಣ್ಣ ತಂಗಿಯರು ನೆರವಿಗೆಂದು ದಾನಿಗಳ ಮೊರೆ ಹೋಗಿದ್ದಾರೆ. ಕಾಪು ತಾಲೂಕಿನ ಇನ್ನಂಜೆ ಗ್ರಾಮದ ಎರಡು ಬಡ ಜೀವಗಳು ಆಸರೆಗಾಗಿ ಸಾರ್ವಜನಿಕರ ಸಹಕಾರದ ಮೊರೆ ಹೋಗಿವೆ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಇನ್ನಂಜೆ ಗ್ರಾಮದ ಮಂಡೇಡಿ ಬಂಡಿ ತೊಟ್ಟಸಂಕಪ್ಪ ಯಾನೆ ಶಂಕರ ಪೂಜಾರಿ ಮತ್ತು ಅವರ ತಂಗಿ ಸರಸು ಪೂಜಾರ್ತಿ ಅವರು ತಮಗಾರು ಆಸರೆ ಇಲ್ಲದೆ ನಾಲ್ಕು ಗೋಡೆಗಳ ಮಧ್ಯೆ ಕುಳಿತುಕೊಂಡು ಕೊರಗುತ್ತಾ ತುತ್ತು ಅನ್ನಕ್ಕೂ ಪರದಾಡುತ್ತಿರುವ ದೃಶ್ಯ ಮನಕುಲುಕುವಂತಿದೆ. ಮುಂಬೈನಲ್ಲಿ ಉದ್ಯೋಗದಲ್ಲಿರುವವರೆಗೂ ಉತ್ತಮ ಸ್ಥಿತಿವಂತರಾಗಿಯೇ ಇದ್ದ ಸಂಕಪ್ಪ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಸೊಂಟ ಬಲ ಕಳೆದುಕೊಂಡ ಬಳಿಕ ಅವರ ಜೀವನವು ಹಳಿತಪ್ಪಿದೆ. ಇದಾದ ಕೆಲವೇ ಸಮಯಗಳಲ್ಲಿ ಅವರ ತಂಗಿ ಸರಸು ಪೂಜಾರ್ತಿ ಅವರ ದಾಂಪತ್ಯ ಜೀವನವು ಹಳಿತಪ್ಪಿದ್ದು ಗಂಡನಿಂದ ಬೇರ್ಪಟ್ಟ ಅವರು ಸಹೋದರನ ಆಶ್ರಯದಲ್ಲೇ ಜೀವನ ಸಾಗಿಸುತ್ತಿದ್ದಾರೆ. ಮಕ್ಕಳಿದ್ದರೂ ಅನಾಥರಂತೆ ಬದುಕುತ್ತಿರುವ ಸಂಕಪ್ಪ ತಮ್ಮ ದೈನಂದಿನ ಎಲ್ಲ ಚಟುವಟಿಕೆಗಳಿಗೂ ತಂಗಿ ಸರಸು ಅವರ ಆಸರೆಯನ್ನು ಹಿಡಿದಿದ್ದಾರೆ. ಆದಾಯದ ಮೂಲವೇ ಇಲ್ಲದ ವೃದ್ಧ ಅಣ್ಣ ತಂಗಿಯ ಜೀವನವು ದಿನದಿಂದ ದಿನಕ್ಕೆ ನಾವಿಕನಿಲ್ಲದ ದೋಣಿಯಂತೆ ಮುಳುಗುತ್ತಿದೆ. ಮೊನ್ನೆಯವರೆಗೂ ಹೊಟ್ಟೆಪಾಡಿಗಾಗಿ ಅಕ್ಕಪಕ್ಕದವರು ಮತ್ತು ಸಂಬಂಧಿಗಳಿಂದ ಸಹಾಯ ಪಡೆದು ಜೀವನ ನಡೆಸುತ್ತಿದ್ದ ಅಣ್ಣ ತಂಗಿಯ ಬದುಕನ್ನು ಮಹಾಮಾರಿ ಕೊರೋನಾ ಮತ್ತು ಅದರ ಕಾರಣದಿಂದಾಗಿ ಜಾರಿಗೆ ಬಂದ ಲಾಕ್ಡೌನ್ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸಿಬಿಟ್ಟಿದೆ. ಮೊದಲೇ ಕಷ್ಟದಲ್ಲಿದ್ದವರ ಬದುಕಿನಲ್ಲಿ ಕೊರೋನಾ ಸಂಕಷ್ಟದ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಒಪ್ಪತ್ತು ಅನ್ನಕ್ಕೂ ಕಷ್ಟಪಡುತ್ತಿದ್ದ ಉಡುಪಿಯ ಅಣ್ಣ ತಂಗಿ ಈಗ ತುತ್ತು ಅನ್ನಕ್ಕೂ ಪರದಾಡುತ್ತಿದ್ದಾರೆ. ಈ ಕುಟುಂಬಕ್ಕೆ ಸಹಾಯ ಸಹಕಾರ ನೀಡುತ್ತಿದ್ದ ದಾನಿಗಳು ಕೂಡ ಕೊರೋನಾ ಕಂಟಕದಿಂದ ಇವರನ್ನು ಕೈಬಿಟ್ಟಿದ್ದು ಪ್ರಸ್ತುತ ಅಣ್ಣ ತಂಗಿಯ ಜೀವನ ತುತ್ತು ಅನ್ನಕ್ಕೂ ಪರದಾಡುವಂತಾಗಿದೆ. ತುತ್ತು ಅನ್ನಕ್ಕೂ ಪರದಾಡುತ್ತಿರುವ ಈ ಬಡ ಕುಟುಂಬಕ್ಕೆ ದಾನಿಗಳ ಸಹಾಯ ಹಸ್ತ ದೊರಕಬೇಕಿದೆ. ಬಡ ವೃದ್ಧ ಅಣ್ಣ ತಂಗಿಯ ಬದುಕಿಗೆ ಆರ್ಥಿಕ ನೆರವು ನೀಡಲಿಚ್ಛಿಸುವವರು ಇಲ್ಲಿ ನಮೂದಿಸಿರುವ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡಬಹುದಾಗಿದೆ. ಬನ್ನಿ, ಈ ಬಡ ಜೀವಗಳಿಗೆ ನಮ್ಮ ಕೈಲಾದ ಸಹಾಯವನ್ನು ಮಾಡೋಣ.